ತುಂಬಾನೇ ಅನ್ಸುತ್ತೆ. ಆದರೆ ಅದಕ್ಕೆ ಹೋರಾಡ್ತಿರೋದು, ಅದಕ್ಕೆ ನಮ್ಮ ಮುಂದೆ ಬಂದಿರೋದು. ಮಾತಿನಲ್ಲಿ ಇಷ್ಟು ಜಾಣೆ ಅಲ್ಲ ನಾನು, ಬಟ್ ಇದು ಮಾತ್ರ ಖಂಡಿತ ಮಾಡ್ತೀವಿ. ಯಾರ್ಯಾರ ಹತ್ರ ಹೋಗಬೇಕಾಗಿದೆಯೋ ನಾವೇ ಹೋಗ್ತೀವಿ. ಎಲ್ಲರೂ ಏನು ಬೇಕಾಗಿಲ್ಲ, ಸ್ವಲ್ಪ ಸ್ವಲ್ಪ ಜನ ಬೇರೆ ಬೇರೆ ಕಡೆ ಹೋದರೆ ಬಹುಶಃ ಜಾಸ್ತಿ ಶಕ್ತಿ ಬರುತ್ತೆ ಅಂತ ಕಾಣುತ್ತೆ. ಅದೇ ಈಗ ಸದ್ಯಕ್ಕೆ ಪ್ಲ್ಯಾನ್ ಇರುತ್ತೆ. ಮೊದಲು ಅಮ್ಮನ ಆಚೆ ಕರ್ಕೊಂಡು ಬರಬೇಕು, ಇನ್ನೊಂದು ಹುಡುಗಿ ವಾಪಸ್ ಕರ್ಕೊಂಡು ಹೊರಟೋಗಿದ್ದಾರೆ, ಅವಳು ಮೊದಲು ಹೆಜ್ಜೆ ಹಾಕಿದವಳು, ಅವಳನ್ನು ಸೇಫಾಗಿ ಇಟ್ಕೋಬೇಕು, ಅವಳು ಎಲ್ಲೋ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಸೊ ಅವಳನ್ನ ವಾಪಸ್ ಕರೆಸ್ಬೇಕು ಅಂತ ಅನ್ನೋದು ಉದ್ದೇಶ ನಮ್ಮದು. ಮಾತಾಡಬೇಕಾದ್ರೂ ಮೌನ ಆಗಿದ್ದಾರೆ, ಅಂದರೆ ರಾಜಕಾರಣಿಗಳಾಗ್ಬೋದು ಅಥವಾ ಪ್ರಗತಿಪರರು ಅಂತ ಅನ್ನಿಸ್ಕೊಂಡವರು ಇಷ್ಟು ದಿನ ಗೌಣವಾಗೇ ಇದ್ರು ಸರ್, ಯಾಕೆ ವೋಟ್ ಬ್ಯಾಂಕ್ ಅದ ಅಥವಾ ಸ್ವಾಮೀಜಿ ಕಂಡ್ರೆ ಭಯನಾ, ಹೇಗೆ ಸರ್? ಈಗ ನಮ್ಮ ಕಾಲಕ್ಕೆ ಅಂತ ಹೇಳುವಂಥದ್ದು ಮಾತು ಬಂದ್ಬಿಡುತ್ತೆ ಆದರೆ, ಬಟ್ ನರ ಸಜ್ಜನ ನರ ವ್ಯವಸ್ಥೆ, ಯಾವ ವ್ಯವಸ್ಥೆ ಈ ಮಕ್ಕಳಿಗೆ ರಕ್ಷಣೆ ಕೊಡಬೇಕಾಗಿತ್ತು ಅವರೇ ಒಂದು ಒಂದು ವಿರುದ್ಧ ಒಂದು ಕೇಸ್ ಹಾಕಿ ಭಕ್ಷಿಸ್ತಾ ಇರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಅವ್ರು ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರಲ್ಲ, ನಮ್ಮಂಥವ್ರಿಗೆಲ್ಲ ಇದು ಕೋಪ ಎಲ್ಲೆಲ್ಲಿಂದಲೋ ಬರುತ್ತೆ. ಅದು ಆಗ್ಲಿಕ್ಕೆ ಬಿಟ್ಟಿರೋದು ಸಮಾಜವೇ, ಆಗ್ಲಿಕ್ಕೆ ಬಿಟ್ಟಿದ್ದು ಸಮಾಜವೇ, ಆಗ್ಲಿಕ್ಕೆ ಬಿಟ್ಟಿರೋದು ಈ ಜಾತಿ ವ್ಯವಸ್ಥೆನೇ, ಆಗ್ಲಿಕ್ಕೆ ಬಿಟ್ಟಿದ್ದು ಈ ಒಂದು ಮಠ ವ್ಯವಸ್ಥೆಗಳು. ಅದು ಹೆಂಗಾಗೋಗಿದೆ ಅಂದರೆ ಎಲ್ಲ ಮಾಫಿಯಾ ಆಗಿವೆ, ಎಜುಕೇಷನ್ ಮಾಫಿಯಾ, ಹೆಲ್ತ್ ಮಾಫಿಯಾ, ವೋಟ್ ಬ್ಯಾಂಕ್ ಮಾಫಿಯಾ, ಸೋಷಿಯಲ್, ಅವ್ರಿಗೆ ಸಿಗುವಂಥ ರೀತಿಯಲ್ಲಿರುವಂಥದ್ದು ಅವ್ರಿಗೇನು ಪ್ರಶ್ನೆನೇ ಯಾರೂ ಕೇಳಿಲ್ಲ ಇದುವರೆಗೂ. ಜನರ ಮನಸ್ಸಲ್ಲಿ ಧರ್ಮ ಅಂದರೆ ಒಂದು ಒಂದು ಇತ್ತು, ಒಂದು ಭಯ ಭಕ್ತಿ ಇತ್ತು, ಇವಕ್ಕೆ ಯಾವುದೂ ಇಲ್ಲ, ಎಲ್ಲ ಬಿಟ್ಟು ನಿಂತಿದ್ದಾರೆ ಇವರು. ಬಟ್ ಇದನ್ನು ಯಾರು ಪೋಷಣೆ ಮಾಡಿರೋದು? ನಮ್ಮ ಸಮುದಾಯವೇ, ನಮ್ಮ ಸಮಾಜವೇ, ನಮ್ಮ ರಾಜಕಾರಣಿಗಳು, ಎಲ್ರದ್ದು ದುಡ್ಡು ಎಲ್ಲ ಕಡೆ ಸೇರಿದೆ. ಯಾಕೆ ಹೇಳಿ ಯಾರ್ದು ಎಷ್ಟು, ಈಗ ವೋಟ್ ನೋಟ್ ಬಂದಿವಾಗ ಯಾರ್ದಾರು ಬ್ಲ್ಯಾಕ್ ಮನಿ ಹೊರಗೆ ಬಂತ, ಎಲ್ಲಿತ್ತು ಅಂತ ಯಾರು ಎಲ್ರಿಗೂ ಗೊತ್ತು, ಎಲ್ಲೆಲ್ಲೋ ಸೇರಿ ಇವೆಲ್ಲ ಅಂತ ಇದೆಲ್ಲ ಫ್ರಂಟ್. ಇವು ಮೊದಲು ನಂಜುಂಡಸ್ವಾಮಿಯವರು ಇದನ್ನೆಲ್ಲ ಮಾತಾಡ್ತಿದ್ದ ರೀತಿಯಲ್ಲಿ ಈಗ ಯೋಚನೆ ಮಾಡಿದ್ರೆ ಒಬ್ಬ ನರಪಿಳ್ಳೆ, ಒಬ್ಬ ವ್ಯಕ್ತಿ ಆ ರೀತಿ ಮಾತಾಡೋರು, ಒಬ್ಬರು ಅದ್ರ ಬಗ್ಗೆ ಬರೆಯೋರು ಸರಿಯಾಗಿ ಇದ್ದಾರೆ, ಬರವಣಿಗೆ ಮಾಡೋರಿಗೆ ಪೆನ್ನಿಗೆ ಕಡವಣೆ ಹಾಕಿರ್ತಾರೆ ಮಾಲೀಕರುಗಳು. ಇಂಥ ಒಂದು ವ್ಯವಸ್ಥೆಯಲ್ಲಿ ಇದು ತುಂಬ ವಿಷಾದನೀಯ. ಬಟ್ ಹೋರಾಟ ಮಾಡಬೇಕು, ನಾವಿರೋ ತಂಗ ನಾವು ಮಾಡ್ತೇವೆ, ಅದನ್ನು ಮುಚ್ಚಾಕ್ಲಿಕ್ಕೆ ಬಿಡಲ್ಲ. ನಾವು ಏನಾಗಿದೆ ಈ ಮಕ್ಳ ಮೇಲೆ ಆಗಿರೋದಕ್ಕಿಂತ ಈ ವಾಪಸ್ ಈ ಹೊಸ ಕೇಸ್ ಹಾಕಿದೆಯಲ್ಲ ಅದನ್ನು ಎದುರಿಸೋದು ತುಂಬ ಮುಖ್ಯ. ಯಾಕಂದರೆ ಹಿಂಗೆಲ್ಲ ಮಾಡಿದ್ರೆ ನಾವು ಬಗ್ಗಲ್ಲ ಅಂತ ತೋರಿಸುವಂಥದ್ದು ನಮ್ಮೆಲ್ಲರದ್ದು ಒಂದು ಜವಾಬ್ದಾರಿ ಆಗುತ್ತೆ.